ಕೃಷಿ ಪದ್ಧತಿಯೊಳಗ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಮತ್ತು ಸಾಕಾಣಿಕೆ ಮಾಡ್ತಾ ಇದ್ದೀವಿ ಈ ಹೊಸದಾಗಿ ಜೇನು ಸಾಕಾಣಿಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮತ್ತು ಅಣಬೆ ಬೇಸಾಯನ ಪ್ರಾರಂಭ ಮಾಡ್ತಾ ಇದ್ದೀವಿ ನಮ್ಮದು ಮೇನ್ ಗುರಿ ಕೋಳಿ ಸಾಕಾಣಿಕೆ ಇರೋದು ಕೋಳಿ ಸಾಕಾಣಿಕೆಯೊಳಗೆ ನಾವು ನಮ್ಮದೇ ಆದಂಥ ಒಂದು ಮರಿ ಉತ್ಪಾದನೆ ಮಾಡುವಂಥ ಮಿಷನ್ ಮಾಡ್ತಾ ಇದ್ದೀವಿ ಅದರಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೋಳಿ ಸಾಕಾಣಿಕೆ ಮಾಡಿ ನಾವು ಬೇಸಾಯ ಮಾಡ್ತಾ ಇದ್ದೀವಿ ನಾವು ಜವಾರಿ ಕೋಳಿನ ನಾಟಿ ಪದ್ಧತಿಯೊಳಗೆ ಬೇಸಾಯ ಮಾಡ್ತಾ ನಮ್ಮಲ್ಲಿ ಈಗ 300 ಕೋಳಿಗಳಿದೆ ನಾವು ಕೋಳಿಗಳನ್ನು ವರ್ಷಕ್ಕೆ 2 ಬ್ಯಾಚ್ ತರ ಮಾರಾಟ ಮಾಡ್ತಾ ಇದ್ದೀವಿ ಒಂದು ಬ್ಯಾಚ್ನಲ್ಲಿ 100 ರಿಂದ 105 ಕೋಳಿ ಮಾರಾಟ ಮಾಡೋಕೆ ವ್ಯವಸ್ಥೆ ಮಾಡ್ತಿದ್ದೀವಿ ವರ್ಷಕ್ಕೆ 70,000 ರೂಪಾಯಿ ಕೋಳಿನ ನಾವು ಮಾರ್ತಾ ಇದ್ದೀವಿ 2 ಬ್ಯಾಚ್ನಲ್ಲಿ 70,000 ರೂಪಾಯಿ ಕೋಳಿ ಮಾರ್ತಾ ಇದ್ದೀವಿ ಈ ನಾಟಿ ಕೋಳಿಗೆ ಒಳ್ಳೆ ಡಿಮ್ಯಾಂಡ್ ಇರೋದ್ರಿಂದ ನಾವು ನಾಟಿ ಕೋಳಿನ ಆಯ್ಕೆ ಮಾಡಿ ಇದನ್ನು ಬೇಸಾಯ ಮಾಡ್ತಾ ಇದ್ದೀವಿ ಮಾರ್ಕೆಟಿಂಗ್ ಇಲ್ಲೇ ಮಾಡ್ತೀವಿ ಲೋಕಲ್ನ ಮಾಡ್ತಿದ್ದೀವಿ ವ್ಯಾಪಾರಗಾರ ಇಲ್ಲೇ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಫಾರ್ಮಿಗೆ ಬರ್ತಾರೆ ತೊಗೊಂಡು ಹೋಗ್ತಾರೆ ನಾವು ಬಿಟ್ಟು ಮೇಸೋದ್ರಿಂದ ನಮ್ಮ ಖರ್ಚಿನ ಪ್ರಮಾಣ ಕಡಿಮೆ ಇರೋದ್ರಿಂದ ನಮಗೆ ಲಾಭದ ಪ್ರಮಾಣ ಜಾಸ್ತಿ ಇರುತ್ತೆ ಇವು ಫೀಲ್ಡಲ್ಲಿ ಹೊಲದಾಗೆ ಮೇಯ್ಸಿ ಬಿಡೋಕೆ ಬಿಟ್ಟು ಮೇಯಿಸ್ಬಿಡ್ತೇವೆ ಸರ್ ರಕ್ಷಣೆ ಬೇಲಿ ಎಲ್ಲ ಮಾಡ್ಕೊಂಡಿದ್ದೇವೆ ಸರ್ ರಕ್ಷಣೆಗೋಸ್ಕರ ಬೇಲಿ ಮಾಡಿದ್ದೀನಿ ಯಾವ ಪ್ರಾಣಿ ಕಾಡು ಪ್ರಾಣಿಗಳಾಗಲಿ ಆಮೇಲೆ ಇವು ಬೆಕ್ಕು ಮುಂಗುಳಿ ಯಾವ ಬರ್ತಾ ಇಲ್ಲ ಸರ್ ನಮಗೆ ನಮ್ಗೆ ಯಾವುದು ಪ್ರಾಬ್ಲಮ್ ಇಲ್ಲ ಇದು ದೇಶಿ ಕೋಳಿ ತಳಿಗಳ ಮೊಟ್ಟೆಗಳನ್ನು ಮರಿ ಮಾಡುವ ಯಂತ್ರ ಈ ಯಂತ್ರನ ನಾವು ಧಾರವಾಡ ಕೃಷಿ ಮೇಳದಲ್ಲಿ ನೋಡ್ಕೊಂಡು ಬಂದು ನಾವೇ ಸ್ವತಃ ಇದನ್ನು ರೆಡಿ ಮಾಡಿ ಮರಿಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ಈ ಮಿಷಿನ್ಗಳ ಸಾಮರ್ಥ್ಯ 50 ತತ್ತಿಗಳ ಒಂದು ಸಾಮರ್ಥ್ಯ ಹೊಂದಿದ್ದು ಇದರೊಳಗೆ 30 ರಿಂದ 35 ಮರಿಗಳನ್ನು ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ ಒಂದು ಸಲಕ್ಕೆ ಇದು ಸಹಜವಾಗಿ ನಮ್ಮ ನಾಟಿ ಕೋಳಿಗಳು ಯಾವ ಥರ ಮರಿ ಮಾಡ್ತಾವೋ ಅದೇ ಥರ ಮರಿಗಳನ್ನು ಇದು ಉತ್ಪಾದನೆ ಮಾಡ್ತಾ ಇದೆ ಇದಕ್ಕೂ ಸಹ 18 ರಿಂದ 21 ದಿನ ಟೈಮ್ ಇದು ತಗೊಳ್ತಾ ಇದೆ ಮರಿ ಮಾಡೋದಕ್ಕೆ ಇದರಲ್ಲಿ ಇರೋ ಮರಿಗಳನ್ನು ನಾವು ತಾಯಿ ಕೋಳಿ ಅಂತ ಹೇಳಿ ತಾಯಿ ಕೋಳಿ ಜೊತೆಗೆ ಮರಿಗಳನ್ನು ತಾಯಿ ಕೋಳಿ ಜೊತೆಗೆ ಮಿಕ್ಸ್ ಮಾಡಿ ಬೆಳೆಸಿ ನಾವು ಇದರಿಂದ ಹೆಚ್ಚಿನ ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ ಇದು ಒಂದು 50 ಇದು ಸ್ವಯಂಚಾಲಿತವಾಗಿ ನಡೀತಾ ಇರೋದು ಇದು ಇದರೊಳಗೆ ಯೂಸ್ ಮಾಡ್ತಿರೋದೆಲ್ಲ ಮಟೀರಿಯಲ್ಲು ನಮ್ಮಲ್ಲಿ ಲೋಕಲ್ಲಿ ಇರೋಂಥ ಮಟೀರಿಯಲ್ನ ನಾವು ಯೂಸ್ ಮಾಡಿ ಈ ಮಿಷಿನನ್ನು ರೆಡಿ ಮಾಡ್ತಾ ಇದ್ದೀವಿ ಇದರೊಳಗೆ ನೀರಿನ ಹ್ಯುಮಿಡಿಟಿಗೋಸ್ಕರ ನೀರಿನ ಹೀಟರ್ ಇದೆ ಈ ಕಡೆ ಎಕ್ಸಾಸ್ಟ್ ಫ್ಯಾನ್ ಇದೆ ಆಮೇಲೆ ಇದೆ ಟೆಂಪ್ರೇಚರ್ ಮಿಷನ್ ಇದೆ ಇಷ್ಟೆಲ್ಲ ಯೂಸ್ ಮಾಡಿ ನಾವು ಇದನ್ನು ಮರಿಗಳ ಉತ್ಪಾದನೆ ಮಾಡ್ತಾ ಇದ್ದೀವಿ ಇದಕ್ಕೆ 2.5 ರಿಂದ 3 ಸಾವಿರ ರೂಪಾಯಿ ಖರ್ಚು ಬಂದಿದೆ ಇದರೊಳಗೆ ನಾವು ಕಡಿಮೆ ಅಂದ್ರೆ ಒಂದು 800 ರಿಂದ 1,000 ಮರಿಗಳನ್ನು ಮಾಡಿದ್ದೀವಿ ಸರ್ ಇದು ಸಮಗ್ರ ಕೃಷಿ ಪದ್ಧತಿಯೊಳಗೆ ಇದು ಕಾಕಡಾ ಮಲ್ಲಿಗೆ ನಾಟಿ ಮಾಡಿರೋದು ಇದರೊಳಗೆ 300 ಸಸಿ ನಾಟಿ ಮಾಡಿದ್ದೀವಿ ನಾವು ಇದರೊಳಗೆ ನಾವು ಕಳೆ ನಿರ್ವಹಣೆಗೋಸ್ಕರ ಕೋಳಿಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಇವು ಕೋಳಿಗಳು ನಮ್ಮಲ್ಲಿ ಬೆಳೀತಿರೋದ್ರಿಂದ ಕಳೆಗಳನ್ನು ಅಷ್ಟು ತಿಂದು ಈ ಥರ ಸ್ವಚ್ಛ ಇಟ್ಕೊಂಡದ ನೋಡಿರಿ ಆಳು ಆಳು ಸಹ ಈ ಥರ ಇಟ್ಕೊಂಡಂಥ ಪರಿಸ್ಥಿತಿ ನಮ್ಮ ಕೋಳಿಗಳು ಬಂದು ತಂದು ಇಟ್ಕೊಂಡು ಸರ್ಕಾರಿ ಗೊಬ್ಬರ ನಾವು ಯೂಸ್ ಮಾಡಲ್ಲ ಸರ್ ಇದಕ್ಕೆ ಎಲ್ಲ ಜೀವಾಂಬ ಇದಕ್ಕೆ ಪೂರ್ತಿ ನಾವು ಸಾವಯವ ಇದರೊಳಗೆ ಬೆಳೀತಾ ಇದ್ದೀವಿ ಸರ್ ಈ ಕಾಕಡಾ ಮಲ್ಲಿಗೆನ ಇಲ್ಲಿ ನುಗ್ಗಿ ಇದೆ ಸರ್ ನಮ್ಮದು ಆಮೇಲೆ ಇದರೊಳಗೆ ತೊಂಡೆಕಾಯಿ ಬೆಳೆಸಾಯ ಮಾಡ್ತಾ ಇದ್ದೀವಿ ಸರ್ ನುಗ್ಗಿ 300 ಗಿಡ ಇದೆ ಸರ್ ಅದನ್ನು ನಾವು ನಮ್ಮದೇ ಆದಂಥ ನಾವು ಬೀಜ ತೊಗೊಂಡು ಬಂದು ಯೂನಿವರ್ಸಿಟಿ ಒಳಗೆ ಬೀಜ ತೊಗೊಂಡ್ಬಂದು ನಾವು ಇದನ್ನು ನಾಟಿ ಮಾಡ್ಕೊಂಡಿದ್ದೀವಿ ಸರ್ ಇದು ತಳಿ ಭಾಗ್ಯ ತಳಿ ಅಂತ ವರ್ಷಕ್ಕೆ ಇಷ್ಟು ಇದರಿಂದ ಒಂದು ಗಿಡದಿಂದ ನಾವು 150 ರಿಂದ 700 ಕಾಯಿಗಳನ್ನು ಹೊಡಿತಾ ಇದ್ದೀವಿ ವರ್ಷಕ್ಕೆ ನಮ್ಮ 300 ಸಸಿಯಿಂದ ಕನಿಷ್ಠ ಒಂದು 15 ರಿಂದ 20 ಸಾವಿರ ರೂಪಾಯಿ ನಾವು ಇದರ ದುಡಿಮೆ ಮಾಡ್ತಾ ಇದ್ದೀವಿ ಈ ಜೀವಾಮೃತ ನಾವು ಕಾಕಡಾ ಮಲ್ಲಿಗೆ ಕೊಡ್ತಾ ಇದ್ದೀವಿ ಸರ್ ಇದನ್ನು ರೆಡಿ ಮಾಡೋದು ಹೆಂಗೆ ಅಂದರೆ 2 ಕೆಜಿ ನಾಟಿ ಬೆಲ್ಲ 2 ಕೆಜಿ ಹಿಟ್ಟು ದ್ವಿದಳ ಧಾನ್ಯದ ಹಿಟ್ಟು ಮತ್ತು 10 ಕೆಜಿ ಸೆಗಣಿ 10 ಲೀಟ್ರ್ ಗಂಜಳ ನಾವು ಯೂಸ್ ಮಾಡಿ ನಾವು ಜೀವಾಮೃತ ರೆಡಿ ಮಾಡ್ತೀವಿ ಅದನ್ನು ಮಿಕ್ಸ್ ಮಾಡಿ 6 ದಿನ ನಾವು ಕ್ಲಾಕ್ ವೈಸ್ ಇದರೊಳಗೆ ನಾವು ತಿರುಗಿಸ್ತಾ ಇರ್ತೇವೆ ಬೆಳಗ್ಗೆ ಮತ್ತು ಸಾಯಂಕಾಲ ಅದನ್ನು 6 ದಿನ ಆದಮೇಲೆ ನಾವು ಗಿಡಗಳಿಗೆ ಇದನ್ನು ಡ್ರಿಪ್ ಮುಖಾಂತರ ಮತ್ತು ಕೊಡ್ತಾ ಇದ್ದೀವಿ ಸರ್ ಇದರಿಂದ ನಮಗೆ ಗಿಡಗಳಿಗೆ ಸಿಗುವಂಥ 16 ಪೋಷಕಾಂಶಗಳು ನಾವು ಜೀವಾಮೃತದಿಂದ ತಲುಪ್ತಾ ಇದ್ದೀವಿ ಸರ್ ಗಿಡಗಳಿಗೆ ಸರ್ NRJಯಿಂದ ನಾವು ದನದ ಕೊಟ್ಟಿಗೆ ಮಾಡ್ಕೊಂಡಿದ್ದೀವಿ ಸರ್ ಮತ್ತು ಬದು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಮತ್ತು ಎರುಳಿ ತೊಟ್ಟಿಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಈ ಸಲ ನಮಗೆ ಅದು ಏನು ಕ್ರಿಯಾ ಯೋಜನೆ ಬಂದರೆ ನಾವು ಎರುಳಿ ತೊಟ್ಟಿ ಕಟ್ಟೋಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ
ದನದ ಕೊಟ್ಟಿಗೆ ಅಂತ ಅಂತ ಹೇಳಿ ನಮ್ಮ ಗಾಲ ಈಗ ಸಹಾಯಧನ ಕೊಟ್ಟಿದ್ದಾರೆ ಸರ್ ಅವರು 28000 ರೂಪಾಯಿ ನಮ್ಮ ಸಹಾಯಧನ ಕೊಟ್ಟಿದ್ದಾರೆ ಸರ್ ದನದ ಕೊಟ್ಟಿಗೆ ಸಹಾಯಧನ ಹಾಕದೇ ಇದ್ದರೆ ನಮಗೆ ಬಹಳ ಅನುಕೂಲ ಆಗಿದೆ ಎನರ್ಜಿ ಮುಖಾಂತರ ನಾವು ದನದ ಕೊಟ್ಟಿಗೆ ಮಾಡಿರೋದು ಈ ಕೋಳಿ ಸಾಕಾಣಿಕೆ ಮತ್ತು ದನದ ಕೊಟ್ಟಿಗೆ ನಮಗೆ ಭಯಂಕರ ಅನುಕೂಲ ಇದೆ ಸರ್ ಇದೆಲ್ಲ ಮಾಹಿತಿ ನಮ್ಮ ಉನಸರಿ ಸಂಸ್ಥೆದರ ನಮಗೆ ಇದನ್ನ ಪ್ರತಿಯೊಂದನ್ನು ಮಾಹಿತಿ ಹೇಳ್ತಿದ್ದಾರೆ ಸರ್ ಆ ಮಾಹಿತಿ ಪ್ರಕಾರ ನಾವು ಒಂದೊಂದು ಅಭಿವೃದ್ಧಿ ಕಾರ್ಯಕ್ರಮ ನಾವು ಪಂಚಾಯತಿ ವತಿಯಿಂದ ಮಾಡ್ಕೊಂತಾ ಇದ್ದೀವಿ ಅವರು ಉನಸರಿ ಸಂಸ್ಥೆದರ ನಮ್ಮನ್ನ ಏಳಿಗೆಗೋಸ್ಕರ ಬಹಳ ಶ್ರಮ ವಹಿಸ್ತಿದ್ದಾರೆ ಬಸವರಾಜ ಕೋಗಳಿ ಅವರು ಬುಡುಪನಹಳ್ಳಿ ಗ್ರಾಮದವರು ಚೌಡೇಶ್ವರಿ ರೈತ ಆಸಕ್ತ ಗುಂಪು ಅಂತ ಮಾಡ್ಕೊಂಡು ಒಂದು 15 ಜನ ರೈತರು ಸಮಗ್ರ ಕೃಷಿಯಲ್ಲಿ ಅವರನ್ನ ತೊಡಗಿಸಬೇಕು ಅಂತ ಹೇಳಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿಯಲ್ಲಿ ಅವರಿಗೆ ಮಣ್ಣು ನೀರು ಸಂರಕ್ಷಣೆ ಕಾಮಗಾರಿಗಳನ್ನು ದನಕರುಗಳ ಕೊಟ್ಟಿಗೆಯನ್ನು ಪಶುಸಂಗೋಪನೆ ಹೈನುಗಾರಿಕೆ ಬಗ್ಗೆ ತರಬೇತಿ ಕೊಡತಕ್ಕಂತದ್ದು ಈ ಬಂಜರು ಭೂಮಿಯಲ್ಲಿ ಅವರು ಕೃಷಿಗೆ ಪರಿವರ್ತನೆ ಮಾಡಿ ಸಮಗ್ರ ಕೃಷಿಯಲ್ಲಿ ಅವರದೊಂದು ಅತ್ಯುತ್ತಮವಾದಂತ ಒಂದು ಸಾಧನೆಯನ್ನು ಬಸವರಾಜ ಕೋಗಳಿ ಅವರು ಮಾಡಿದ್ದಾರೆ ಹೀಗಾಗಿ ಅವರಿಗೆ ಹಲವಾರು ತರಬೇತಿಗಳನ್ನು ನಾವು ಕೊಟ್ಟರು ತರಬೇತಿಯಲ್ಲಿ ವಿಶೇಷವಾಗಿ ಸಾವಯವ ಕೃಷಿ ಸಮಗ್ರ ಕೃಷಿ ಬಗ್ಗೆ ತಾಂತ್ರಿಕ ಮಾಹಿತಿಗಳನ್ನು ಕೊಟ್ಟರು ಇವತ್ತು ಅಣಬೆ ಬೇಸಾಯ ಮತ್ತೆ ಜೇನು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಮತ್ತೆ ಫ್ಲೋರಿಕಲ್ಚರ್ ಮಾಡ್ತಕ್ಕಂತದ್ದು ಹೂ ಬೆಳೆತಕ್ಕಂತದ್ದು ಹೀಗೆ ಎಲ್ಲ ಹಲವಾರು ಚಟುವಟಿಕೆಗಳ ಮೂಲಕ ಅವರ ಆದಾಯವನ್ನು ದ್ವಿಗುಣ ಮಾಡ್ತಕ್ಕಂತ ಕೆಲಸ ನಾವು ವನಸಿರಿ ಸಂಸ್ಥೆ ಇವರು ರೈತರ ಆಸಕ್ತಿ ಗುಂಪು ಮೂಲಕ ಮಾಡ್ತಾ ಇದೆ ಅಂತ ರೈತರನ್ನೆಲ್ಲ ಸೇರಿಸಿ ನಾವು ಕಾಂಟೇಶ್ ರೈತ ಉತ್ಪಾದಕರ ಸಂಘ ಅಂತ ಹೇಳಿ ನಾವು ರೈತ ಉತ್ಪಾದಕರ ಸಂಘವನ್ನು ಕಂಪನಿ ಕಾಯ್ದೆಯಲ್ಲಿ ನೋಂದಣಿ ಮಾಡಿದ್ದೇವೆ ಅದರಲ್ಲಿ ಬಸವರಾಜ ಕೋಗಳಿ ಅವರು ಒನ್ ಆಫ್ ದ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಎಫ್ಪಿಓ ವಿಷಯ ಹೇಳಬೇಕಂತ ಸರ್ ಒಂದು ರೈತರ ಉತ್ಪಾದನೆ ನೇರವಾಗಿ ಗ್ರಾಹಕರಿಗೆ ಮುಟ್ಟಬೇಕು ಅನ್ನೋದು ನಮ್ಮ ಉದ್ದೇಶ ಆಮೇಲೆ ರೈತರಿಗೆ ನೇರವಾಗಿ ಆದಾಯ ಬರಬೇಕು ನೇರವಾದಂಥ ಒಂದು ಉತ್ಪಾದನೆ ಅವ್ರಿಗೆ ಆಗಬೇಕು ಮತ್ತು ತಾವು ದುಡಿದಂಥ ಬೆಳೆಗೆ ತಾವು ಬೆಳೆದಂಥ ಬೆಳೆಗೆ ನೇರವಾದಂಥ ಮಾರ್ಕೆಟಿಗೆ ಹೊಲಿಸೋಕ್ಕೋಸ್ಕರ ನಾವು ಎಫ್ ಒಂದು ಸಹಕಾರಿ ಸಂಘ ನಾವು ಮಾಡಿದ್ದೇವೆ ಸರ್ ಕಂಪ್ನಿ ಒಳಗೆ ಆ್ಯಕ್ಟ್ ಒಳಗೆ ಅದನ್ನು ಇನ್ನೊಂದು ಸ್ವಲ್ಪ ದಿನದಾಗ ನಾವು ಗಡಿಯೊಳಗೆ ಲಾಂಚ್ ಮಾಡ್ತಿದ್ದೇವೆ ಸರ್